नमस्कार सुवर्ण वाहिनी समस्त वीक्षकरिगू मयास मने अडिगे पवर्ड बाय न्यूट्रला सोया कार्यक्रम के आत्मीयवादंत स्वागत सुस्वागत वीक्षकरे इवत्तिन नम्म संचिके ओंदु स्पेशल संचिके अंतने हेळबहुदु याक स्पेशल इवत्तिनंद्रो हब्ब हरिदिन एनाद्रो इदेया अंत योचने माड्ता इद्दीरा याक्री हब्ब हरिदिन इद्रे मात्र स्पेशल इवत्तिन नम्म संचिके न्यूट्रला सोया स्पेशल संचिके ಏನ್ ಹಾಗಾದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸಿಂಪಲ್ ರೀ ಯೂಶುವಲಿ ನಾವು ನಮ್ಮ ನ್ಯೂಟ್ರಲಾ ಸೋಯಾನ ಬರೀ ಈ ಪಾಲಕ್ ಪನ್ನೀರ್ಗೋ ಪನ್ನೀರ್ ಬದಲು ಬೇರೆ ಯಾವುದಕ್ಕೋ ಯೂಸ್ ಮಾಡ್ತೀವಲ್ಲ ಆದರೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಟ್ರಲಾ ಸೋಯಾ ಇಟ್ಕೊಂಡು ಯಾವ್ಯಾವ ಡಿಶಸ್ ಮಾಡ್ಬೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀವಿ ಆದರೆ ಇವತ್ತು ತೋರಿಸ್ಕೊಡೋದು ಎರಡೇ ಡಿಶಸ್ಸು ತುಂಬ ಆಸೆ ಪಡಬೇಡಿ ಹಾಗಾದರೆ ತಡ ಯಾಕೆ ನಮ್ಮ ಪ್ರತಿಮಾ ಅವ್ರನ್ನ ಸ್ವಾಗತಿಸ್ಬಿಡೋಣ ಹಾಯ್ ಯಾರ್ ಹಾಯ್ ಹೇಗಿದ್ದೀಯಮ್ಮ ನಾನು ಚೆನ್ನಾಗಿದ್ದೀನಿ ನೀನೇನು ಮಿಂಚ್ತಾ ಇದೀಯಾ ಸುಮ್ಮನೆ ಹಂಗೆ ಹೌದಾ ಸ್ಪೆಷಲ್ ಎಪಿಸೋಡ್ ಅಲ್ಲ ಓ ಸರಿ ಮತ್ತೆ ನಾವು ಅಷ್ಟೇ ಅಮ್ಮ ಅದಕ್ಕೋಸ್ಕರ ಸೂಪರ್ ಹೇಳಮ್ಮ ಏನ್ ಬೇಕು ನಿಮಗೆ ಫುಲ್ ಬಿಲ್ಡ್ ಅಪ್ ಕೊಟ್ಬಿಡಿದೀವಿ ನಮ್ಮ ಎಪಿಸೋಡ್ ಬಗ್ಗೆ ಇವತ್ತು ನಮ್ಮ ನ್ಯೂಟ್ರಲಾ ಸೋಯಾ ಯೂಸ್ ಮಾಡ್ಕೊಂಡು ಏನೇನು ಮಾಡಬಹುದು ಅಂತ ಸೋ ನೀನೇ ಹೇಳ್ಬಿಡು ಏನು ಮಾಡೋಣ ಅಂತ ಇವತ್ತು ನಿಮಗೆ ಉಪ್ಪಿಟ್ಟು ಹೇಳ್ಕೊಡ್ತೀನಿ ಉಪ್ಪಿಟ್ಟು ಏನಿದು ಉಪ್ಪಿಟ್ಟರಲ್ಲಿ ಉಪ್ಪಿಟ್ಟಿನಲ್ಲಿ ಏನಿದೆ ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ನ್ಯೂಟ್ರಲಾ ಸೋಯಾ ನಾನು ಮಾಡ್ತೀನಿ ಉಪ್ಪು ಕ್ಯಾರೆಟ್ ಬಟಾಣಿ ಈರುಳ್ಳಿ ರವೆ ನ್ಯೂಟ್ರೆಲಾ ಸೋಯಾ ಚಂಕ್ಸ್ ಶುಂಠಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಉದ್ದಿನ ಬೇಳೆ ಟೊಮ್ಯಾಟೊ ಸಾಸಿವೆ ಹಾಗೂ ಎಣ್ಣೆ ಓಕೆ ಸೋ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಕಣೆ ಅದೇನು ಗೊತ್ತಾ ಬೇಗ ಜೀರ್ಣನೂ ಆಗುತ್ತೆ ಸೂಪರ್ ನನಗೆ ಈ ಮಾಮೂಲು ರವೆ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗ್ಬಿಡಿದೆ ನಿಜವಲ್ಲೂ ಅದಕ್ಕೋಸ್ಕರನೇ ನಿಮ್ಗೆ ಬೇರೆ ಹೇಳ್ಕೊಡೋಣ ನ್ಯೂಟ್ರಿಲಾ ಸೋಯಾ ಹೇಳ್ಕೊಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ ಇದರಲ್ಲಿ ಎಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಇದೆ ಅಂತಲೂ ನಾವು ಹಾಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀವಿ ದಯವಿಟ್ಟು ಗಮನ ಕೊಟ್ಟು ಇವತ್ತಿನ ಎಪಿಸೋಡ್ ನಮ್ಮ ರೆಸಿಪೀಸ್ನ ಚೆನ್ನಾಗಿ ಬರ್ಕೊಳ್ಳಿ ಸೂಪರ್ ಆಗುತ್ತೆ ಸೊ ಶುರು ಮಾಡ್ಬಿಡೋಣ ಮೊದಲು ಶುರು ಮಾಡೋಣ ಆಮೇಲೆ ಓ ಎಸ್ ಪಾತ್ರ ಕೊಡು ಬಾಂಡ್ಲಿ ಕೊಡು ಮೊದಲು ಉಪ್ಪಿಟ್ಟಿಗೆ ನೀರು ಕಾಯ್ಸಕ್ಕೆ ಇಟ್ಕೊಂಡ್ಬಿಡೋಣ ಓಕೆ ಕ್ಲ ನೀರು ಹಾಂ ಮೂರು ಕಪ್ ಆಗಷ್ಟು ನೀರು ಈಗ ಒಂದು ಲೋಟ ತಗೊಂಡ್ರೆ ಸಾಕು ಒಂದು ಲೋಟ ರವೆ ತಗೊಂಡ್ರೆ ಮೂರು ಲೋಟ ಆಗಷ್ಟು ನೀರು ಬೇಕಾಗುತ್ತೆ ಈಗ ಇದು ಕುದಿಯೋದೊಳಗೆ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ ಓಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹೌದು ಹೌದು ಉಪ್ಪಿಟ್ಟು ಅವಲಕ್ಕಿ ಇಂಥವಕ್ಕೆಲ್ಲ ಹೌದು ಎಣ್ಣೆ ಕಾದ್ಮೇಲೆ ಸಾಸಿವೆ ಮಾಮೂಲಿ ರೆಗ್ಯುಲರ್ ಬಟ್ ಏನು ಗೊತ್ತಾ ನಾವು ನ್ಯೂಟ್ರಲಾ ಸೋಯಾ ಮಾಡೋದ್ರಿಂದ ಇನ್ನೊಂದು ಏನು ಗೊತ್ತಾ ಕೆಲವರು ಏನು ಅನ್ಕೊಂಬಿಟ್ಟಿದ್ದಾರೆ ಉಪ್ಪಿಟ್ಟು ತಿಂದೆ ತುಂಬ ಜಿಡ್ಡಿನಂಶ ಜಾಸ್ತಿ ಅಂತ ಅನ್ಕೊಂಬಿಟ್ಟಿದ್ದಾರೆ ಬಟ್ ಅಷ್ಟೊಂದು ಇದರೊಳಗೆ ನ್ಯೂಟ್ರಲಾ ಸೋಯಾದಲ್ಲಿ ಆ ಥರ ನಿಂಗೆ ಅಷ್ಟೊಂದು ಏನು ಬೇಕಾಗೋದಿಲ್ಲ ಎಣ್ಣೆ ಬೇಕಾಗಲ್ಲ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಇನ್ನೊಂದು ಆಮೇಲೆ ಏನು ಗೊತ್ತಾ ಇದು ಸಣ್ಣ ಮಾಡುತ್ತೆ ಗೊತ್ತಾ ನಾವು ಏನೇ ತಿಂದ್ರೂ ಸ್ವಲ್ಪ ಸಾಕಾಗುತ್ತೆ ನಮ್ಮ ದೇಹಕ್ಕೆ ಸ್ವಲ್ಪ ಬೇಗ ಫಿಲ್ ಆಗುತ್ತೆ ಬೇಗ ಫಿಲ್ ಆಗುತ್ತೆ ಮತ್ತು ಇಟ್ ಇಸ್ ವೆರಿ ಈಸಿ ಟು ಡೈಜೆಸ್ಟ್ ಸೂಪರ್ ಈಗ ಅರ್ಧ ಚಮಚ ಆಗಷ್ಟು ಸಾಸಿವೆ ಓಕೆ ಒಂದು ಎರಡು ಚಿಕ್ಕ ಸ್ಪೂನ್ ಆದರೆ ಎರಡು ಟೀ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಇದು ನಾನು ದೊಡ್ಡ ಸ್ಪೂನ್ ಅಲ್ಲಿ ತಗೊಳ್ತಾ ಇರೋದು ಸೊ ಒಂದೇನಾ ಹಾಂ ಮತ್ತೆ ಕರಿಬೇವಿನ ಸೊಪ್ಪು ಇದನ್ನ ಆದಷ್ಟು ನಾವು ಮುರಿದು ಹಾಕಿದ್ರೆ ಒಳ್ಳೆಯದು ನೋಡೋಣ ಇವತ್ತೇನು ಸ್ಪೆಷಲ್ ಉಪ್ಪಿಟ್ಟು ಹೆಂಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಉಪ್ಪಿಟ್ಟಿಂದ್ರೆ ಜೀರ್ಣ ಆಗಲ್ಲ ಅಂತಾರೆ ಕೆಲವರು ಹೌದು 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 ಈ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಹೌದು ಬಟ್ ಈ ನ್ಯೂಟ್ರಲಾ ಸೋಯಾದಲ್ಲಿ ಅದು ಸಾಧ್ಯತೆನೇ ಇಲ್ಲ ಮತ್ತೆ ಯಾಕಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿನೂ ಇರುತ್ತಲ್ಲ ಅದರೊಳಗೆ ಈಗ ಹಸಿಮೆಣಸಿನಕಾಯಿ ಒಂದು ಮೂರು ಹಸಿಮೆಣಸಿನಕಾಯಿ ಶುಂಠಿ ಒಂದು ಇಂಚ್ ಆಗೋಷ್ಟು ಶುಂಠಿ ಇದು ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೇಕಾದವ್ರು ತುರಿಬಹುದು ಈಗ ಒಂದು ಈರುಳ್ಳಿ ತಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನ ಇದು ಸ್ವಲ್ಪ ಬಣ್ಣ ಬರೋದು ಅಷ್ಟೊಳಗೆ ನಮ್ಮ ನೀರು ಕಾದಿರುತ್ತೆ ಈಗ ಇದು ಸ್ವಲ್ಪ ಕೆಂಪಾಗಿದೆ ಅಲ್ಲ ಓಕೆ ಒಂದು ಬಟ್ಲ ಆಗಷ್ಟು ರವೆ ಓ
ಏನ್ರೀ ಡಿಫರೆಂಟ್ ಮೆಥಡ್ ಅದಂಗೆ ನಾವು ಯೂಶುವಲಿ ಫಸ್ಟ್ ನೀರು ಹಾಕ್ಬಿಟ್ಟು ಆಮೇಲೆ ರವೆ ಹಾಕ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಟ್ ಈ ರವೆ ಮುಂಚೆ ಹುರಿದಿಟ್ಕೊಂಡಿದೀರಾ ಹೌದು ಹುರಿದಿಟ್ಕೊಂಡಿರಬೇಕು ಯಾವಾಗಲೂ ರವೆನ ಹುರಿದಿಟ್ಕೊಂಡಿರಬೇಕು ಇಲ್ಲಾಂದ್ರೆ ಒಂತರ ಅಂಟ್ ಆಗ್ಬಿಡುತ್ತೆ ಹೌದು ಹೌದು ಈಗ ರವೆ ಹುರ್ಕೊಂಡಾಯ್ತು ಓಕೆ ಈಗ ನೆನೆಸಿರುವಂತ ಸೋಯಾ ಗ್ರಾನ್ಯೂಲ್ಸ್ ದಟ್ ಇಸ್ ನ್ಯೂಟ್ರೆಲಾ ಸೋಯಾ ಗ್ರಾನ್ಯೂಲ್ಸ್ ಒಂದು ಬಟ್ಲ ಆಗಷ್ಟು ಹಾಕೊಳ್ತಿದ್ದೀನಿ ಆ ಮೆತ್ತಗಿದೆಲ್ಲ ಹೌದು ಉಪ್ಪಿಟ್ಟು ಮೆತ್ತಮೆತ್ತಗಿದ್ರೆ ಚೆನ್ನ ಉದುರುದುರಗಿಂತ ನನಗೆ ಮೆತ್ತಮೆತ್ತಗಿದ್ರೆ ಇಷ್ಟ ಅಂದ್ರೆ ಸ್ವಲ್ಪ ನೀರು ತರ ಇರುತ್ತೆ ಮಾತ್ರನ ಈಗ ನೀರು ಹಾಕೋಣ ನಾನು ಹಾಕ್ತೀನಿ ಆಯ್ತು ಏಕೆ ಮುಖದ ಮೇಲೆ ಸಿರಕ ಇಲ್ಲ ನಿಧಾನಕ್ಕೆ ಹಾಕ್ತೀನಿ ಓ ಹಾಕು ಹಾಕು ಹೆದರದಿ ಯಾಕೆ ನೀವು ಹೆದರಿಸ್ಬಿಡ್ರಲ್ಲ ಫಸ್ಟ್ ಟೈ ಅದಕ್ಕೆ ಸಿಡಿದ್ಗಿರ್ಬಿಡ್ರೆ ಅಂತ ಹಾಕ್ಲಾ ಹಾಕೆ ಹಾಕು ಬೇಕಷ್ಟು ಬೇಕು ಹಾಕು ಓಕೆ ಎಸ್ ಈಗ ಈ ಹಂತದಲ್ಲಿ ನಾವು ಏನು ಮಾಡೋಣ ಟೊಮ್ಯಾಟೋ ಹಾಕೋಣ ತುಂಬಾ ಬೆಂದೋದ್ರು ಚೆನ್ನಾಗಿರಲ್ಲ ಸ್ವಲ್ಪ ಬೇಯಬೇಕಷ್ಟೇ ಓ ನೀವು ಉಪ್ಪಿಟ್ಟು ಮಾಡೋ ಸ್ಟೈಲೇ ಬೇರೆ ಬಿಡ್ರಿ ನಾವೇ ಬೇರೆ ಅಥವಾ ನ್ಯೂಟ್ರಲಾ ಸೋಯಾ ಅಂತ ಬೇರೆ ತರ ಮಾಡ್ತಾ ಇದೀರಾ ಇಲ್ಲ ಇಲ್ಲ ಓಕೆ ಓಕೆ ಒಂದು ಕಾಲ್ ಕಪ್ ಆಗಷ್ಟು ಬಟಾಣಿ ಒಂದು ಸಣ್ಣ ಕ್ಯಾರೆಟ್ ತಗೊಂಡಿದ್ದೀನಿ ಇದು ಬೇಯಿಸ್ಕೊಂಡಿಲ್ಲ ಅಲ್ಲ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಕ್ಯಾರೆಟ್ ಓಕೆ ಫೈನ್ ಬೇಯಿಸ್ಕೊಂಡಿರೋ ಬಟಾಣಿ ಅಂಡ್ ಬೇಯಿಸ್ಕೊಂಡಿರೋ ಕ್ಯಾರೆಟ್ ಹೌದು ಇದಿಷ್ಟು ಹಾಕಿ ಕಡೆಯಲ್ಲಿ ಒಂಚೂರು ಉಪ್ಪು ಹಾಕ್ತೀನಿ ಉಪ್ಪು ಮೊದಲು ಹಾಕೋಬಹುದು ಇದು ತರಕಾರಿ ಹಾಕಿದ ಮೇಲೂ ಹಾ ಹಾಕೋಬಹುದು ಇದಕ್ಕೆ ಟೊಮೆಟೊ ಹುಳಿನೇ ಸಾಕಾಗುತ್ತೆ ಹಾ ಕಲರ್ಫುಲ್ ಆಗಿದೆ ಆ ಬಟಾಣಿ ಆ ಕ್ಯಾರೆಟ್ ಟೊಮೆಟೊ ಎಲ್ಲ ಕಲರ್ಸ್ ಬಾಯಲ್ಲಿ ನೀರು ಬರ್ಸುತ್ತೆ ಅದೇನೋ ಹೌದು ಇದನ್ನ ಒಂದ 5 ನಿಮಿಷ 5 ರಿಂದ 10 ನಿಮಿಷ ಕಾಲ ಸ್ವಲ್ಪ 5 ನಿಮಿಷ ಸಾಕಾಗುತ್ತೆ ಹಾಗಾದ್ರೆ ನೆನೆಸಿರೋ ಅಂತ ನ್ಯೂಟ್ರಲ್ ಸೋಯಾ ಇದಲ್ವಾ ಸೋ ಹಂಗಾಗೋಕೆ ನ್ಯೂಟ್ರಲ್ ಸೋಯಾ ಚಂದ ಸ್ವಲ್ಪ ಬೆಂದ್ರೆ ಸಾಕಾಗುತ್ತೆ ಸೂಪರ್ ಈಗ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ ಓಕೆ ಒಂದು 5 ನಿಮಿಷ ಕಾಲ ಅದು ಬೇಯಲಿ ಒಂದು 5 ನಿಮಿಷ ಬೇಯಬೇಕಾ ಬೇಯಬೇಕು ಇದು ಇಷ್ಟ್ರೇ ನಾನು ನಿಮಗೆ 5 ನಿಮಿಷ ಎಲ್ಲ ಟೈಮ್ ಕೊಡಲ್ಲ ಬೇಗ ಒಂದು 2.5 ನಿಮಿಷದಲ್ಲಿ ವಾಪಸ್ ಬಂದ್ಬಿಡಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮೈಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರಲ್ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ ವೆಲ್ಕಮ್ ಬ್ಯಾಕ್ ಇದು ನಿಮ್ಮ ನೆಚ್ಚಿನ ಅಡಿಗೆ ಮನೆಯ ಕಾರ್ಯಕ್ರಮ ಮೈಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರಲ್ ಸೋಯಾ ಸೋ ನಮ್ಮ ನ್ಯೂಟ್ರಲ್ ಸೋಯಾ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೊಂದು ಏನು ಗೊತ್ತಾ ನಂದಿನಿ ಹಾ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ನ್ಯೂಟ್ರಲ್ ಸೋಯಾ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಕಾರ್ಬೋಹೈಡ್ರೇಟ್ ತುಂಬಾ ಕಡಿಮೆ ಇದೆ ಓಕೆ ಅಂದ್ರೆ ಯಾವ ವಯಸ್ಸಿನವರಾದ್ರೂ ತಿನ್ಬೋದು ಈಗ ಇದಾಗಿದೆ ಆಗಿದೆ ಉಪ್ಪಿಟ್ಟು ಆಗಿದೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಡ್ತೀನಿ ನೋಡು ಒಂದ್ ಚೂರು ಅಂತಲ್ಲ ಎಷ್ಟು ಕ್ಲೀನ್ ಆಗಿ ಬಿಟ್ಕೊಂಡಿದೆ ಅದ್ರೊಳಗೆ ಎಣ್ಣೆನೂ ಕಡಿಮೆ ಹಾಕಿದೀವಿ ರೆಗ್ಯುಲರ್ ಎಣ್ಣೆ ಹಾಕೋದಕ್ಕಿಂತನೂ ಕಡಿಮೆ ನನಗೆ ಅನ್ನಿಸ್ತು ಆಕ್ಚುಲಿ ನೀವು ಮೊದಲೇ ಹೇಳಿದಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರಿ ಅಲ್ವಾ ಹೌದು ಬಟ್ ಹಾಕ್ತಾ ಹಾಕ್ತಾ ಐ ಮೀನ್ ನೋಡ್ಕೊಂಡ್ರೆ ಇಲ್ಲಿ ಜಾಸ್ತಿ ಎಣ್ಣೆನೇ ಹಿಡಿಲಿಲ್ಲ ಇದು ಹೌದು ಓಹೋ ಓಕೆ ತುಂಬಾ ತಿನ್ಬಿಡ ಅಷ್ಟೊಂದು ಕೊಟ್ಬಿಡೋಣ ಹೆಂಗ್ ತಿನ್ಲಿ ಇಲ್ಲ ಚೂರೇ ಕೊಡ್ತೀನಿ ನಿನಗೆ ನೀನ್ ಚೂರೇ ತಿನ್ನು ನೀನ್ ಅಷ್ಟು ತಿನ್ನಕ್ ಆಗಲ್ಲಮ್ಮ ಚೂರೇ ತಿನ್ನಕ್ ಆಗದು ಉಪ್ಪಿಟ್ ಬಿಸಿ ಬಿಸಿಲ್ ತಿಂದ್ರೆ ಚೆನ್ನ ಹೌದು ನ್ಯೂಟ್ರಲಾ ಸೋಯಾ ಇಂದ ಮಾಡಿರೋ ಅಂತ ಉಪ್ಪಿಟ್ ಬೇಕಾ ನಾನು ತಿನ್ನಲ್ಲ ನನಗೆ ಬೇಕು ತಗೋ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು ಓ ಎಸ್ ಬಾಯಿ ಸುಟ್ಕೋತಿಯಾ ಹುಷಾರು ಬಿಸಿ 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 ಸೂಪರ್ ಏ ಸಕ್ಕತ್ತಾಗಿದೆ ನಾನು ಹೇಳಿಲ್ವಾ ನಮ್ಮ ಮನೆಯಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ನಾನು ಹೇಳಿಲ್ವಾ ಸೂಪರ್ ಆದ ಆಹಾ ಸೂಪರ್ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ ಬೇಗ ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಮಾಡುವ ವಿಧಾನ ಒಂದು ಬಾಣಲೆಗೆ 3 ಕಪ್ ನೀರನ್ನು ಹಾಕಿ ಕಾಯಿಸಿಕೊಳ್ಳಿ ಮತ್ತೊಂದು ಬಾಣಲೆಯಲ್ಲಿ 2 ಟೇಬಲ್ ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ 2 ಚಮಚ ಉದ್ದಿನ ಬೇಳೆ ಹಾಕಿ ಬಾಡಿಸಿಕೊಳ್ಳಿ ಶುಂಠಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಬಾಡಿಸಿಕೊಳ್ಳಿ ಇದಾದ ಮೇಲೆ ಕರೆದಿರುವ ರವೆಯನ್ನು ಹಾಕಿ ಬಾಡಿಸಿಕೊಳ್ಳಿ ನೆನೆಸಿರುವ ನ್ಯೂಟ್ರಲಾ ಸೋಯಾ ಗ್ರಾನ್ಯೂಲ್ ಅನ್ನು ಹಾಕಿ ಹುರಿದುಕೊಳ್ಳಿ ಈಗ ಕಾದಿರುವ ನೀರನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಳಿ ಇದಕ್ಕೆ ಟೊಮ್ಯಾಟೊ ಬೇಯಿಸಿರುವ ಬಟಾಣಿ ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿಕೊಳ್ಳಿ ಬೇಯಿಸಿದ ನಂತರ ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಸವಿಯಲು ಸಿದ್ಧ ವೆರೈಟಿ ಪ್ರತಿಮಾ ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಸಬ್ಬಸ್ ಆಗಿತ್ತು ಏನ ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಸಬ್ಬಸ್ ಆಗಿತ್ತು
ಕಾಲರ್ ಇಲ್ಲ ಅಷ್ಟೇ. ಓಕೆ, ಏನ್ ನಮ್ಮ ನೆಕ್ಸ್ಟ್ ನ್ಯೂಟ್ರಲಾ ಸೋಯಾ ಡಿಶ್ ಏನು ಇವತ್ತು? ಏನ್ ಮಾಡ್ಕೊಳ್ಳಿ? ನಂಗೆ ಗೊತ್ತಿಲ್ಲಪ್ಪ. ಮಸಾಲ ದೋಸೆ ಮಾಡ್ಕೊಳ್ಳ. ಯಾವ್ದ್ರಲ್ಲಿ? ನ್ಯೂಟ್ರಲಾ ಸೋಯಾ ಇಂದ. ಯಾ, ಹಾ, ದಟ್ ಇಸ್ ಇಟ್. ಯಾ ಪ್ಲೀಸ್, ಐ ಆಮ್ ಶಾಕ್ಡ್, ಐ ಆಮ್ ಸರ್ಪ್ರೈಸ್ಡ್. ಉಪ್ಪಿಟ್ಟಾದ್ರೂ ಒಂದು ರೀತಿ ಯೋಚನೆ ಮಾಡ್ಬೋದು. ಓಕೆ, ಇದನ್ನ ಮಾಡ್ಬೋ. ಮಸಾಲೆ ದೋಸೆ ಏನಿದು? ರೆಗ್ಯುಲರ್ ಮಸಾಲೆ ದೋಸೆ ತಿಂದಿರ್ತೀಯ? ಫಾರ್ ಎ ಚೇಂಜ್ ನಾನು ಬೇರೆ ಥರ ಮಾಡ್ಕೊಡ್ತೀನಮ್ಮ ಇವತ್ತು, ನ್ಯೂಟ್ರಲಾ ಸೋಯಾ ಇಂದ. ಓಕೆಮ್ಮ, ಏನೇ ಯಾವುದೇ ಅದ್ರಲ್ಲಿ ಅದು ಏನೇನು ಮಾಡ್ತಿರೋ ದೀಸ್ ಗೊತ್ತಾಯ್ತಲ್ಲ. ಇವಾಗ ಇಂಗ್ರೀಡಿಯೆಂಟ್ಸ್ ಹೇಳ? ಓ ಪ್ಲೀಸ್ ಹೇಳಿ ಹೇಳಿ. ಓಕೆ, ಇದಕ್ಕೆ ನ್ಯೂಟ್ರಲಾ ಸೋಯಾ ಬೇಕು, ನೆನೆಸಿರೋಂಥ ನ್ಯೂಟ್ರಲಾ ಸೋಯಾ ಗ್ರ್ಯಾನ್ಯೂಲ್ಸ್, ಕುಸುಬ್ಲಕ್ಕಿ, ಅಕ್ಕಿ, ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ, ಉಪ್ಪು, ಹಾಂ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ. ಆದರೂ ನ್ಯೂಟ್ರಲಾ ಸೋಯಾ ಇದಕ್ಕೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಹುಳಾಗಿ ಹೇಳ್ತೀನಿ. ಏನು ಗೊತ್ತಾ, ಇದು 2¾ ಬಟ್ಲಾಗಷ್ಟು, 2¾ ಕಪ್ ಆಗಷ್ಟು ಕುಸುಬ್ಲಕ್ಕಿ, ಹಾಗೆ 1/4 ಕಪ್ ಆಗಷ್ಟು ರೆಗ್ಯುಲರ್ ದೋಸೆ ಅಕ್ಕಿ. ಓಕೆ, ಇದು 2¼ ಕಪ್ಪು, ಇದು 1/4 ಕಪ್ಪು. ಓಕೆ, ಆಮೇಲೆ 1 ಬಟ್ಲಾಗಷ್ಟು ಉದ್ದಿನ ಬೇಳೆ, ಇದು 1 ಚಮಚ ಆಗಷ್ಟು ಮೆಂತೆ, ಇದಿಷ್ಟನ್ನು ನೆನೆಸ್ಕೋಬೇಕು. ಉದ್ದಿನ ಬೇಳೆ ಮತ್ತೆ ಮೆಂತೆನ ಒಟ್ಟಿಗೆ ನೆನೆಸ್ಕೋಬೇಕು. ಇವೆರಡು ಅಕ್ಕಿ, ಕುಸುಬ್ಲಕ್ಕಿ ಮತ್ತೆ ಬಿಳಿ ಅಕ್ಕಿ, ಇದೆರಡನ್ನು ಒಟ್ಟಿಗೆ ನೆನೆಸ್ಕೋಬೇಕು. ಓಕೆ, ಒಂದು 2-3 ಗಂಟೆ ಕಾಲ ನೆನೆಸ್ಕೋಬೇಕು. ನೆನೆಸ್ಕೊಂಡು ರುಬ್ಬಾದ್ಮೇಲೆ ಒಂದು ದಿವಸ ಫರ್ಮೆಂಟ್ ಬೇಕು, ಅಂದ್ರೆ ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಮಾಡ್ಕೋಬಹುದು. ಓಕೆ, ಯಾವುದೇ ದೋಸೆ ಆದ್ರೂ ಅದು ಒಂದ್ ಸ್ವಲ್ಪ ಹುಳಿ ಬರ್ಬೇಕಾಗುತ್ತೆ. ಈಗ ನಾನು ರುಬ್ಬಿರೋ ಹಿಟ್ಟನ್ನ ಆಗ್ಲೇ ಮಾಡ್ಕೊಂಡಿದೀನಿ. ಓಕೆ, ಇದು ರಾತ್ರಿ ನಾನು ನೆನೆಸಿಟ್ಬಿಟ್ಟು ರುಬ್ಬಿಟ್ಟಿದೀನಿ. ಈಗ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಈಗ ಯಾಕೆ ಸೋಯಾ, ನಮ್ಮ ನ್ಯೂಟ್ರಲಾ ಸೋಯಾ ಯಾಕೆ ಬಳಸ್ತೀರಾ ಅಂತ ಇವಾಗ ಒಂದು ವೇಗ ಐಡಿಯಾ ಬಂತು. ಬಂತು ತಾನೆ, ಇವಾಗ ಮಾಡಿ ತೋರಿಸ್ತೀನಿ. ಓಕೆ, ಒಂದು ಬಾಣಲೆ ಕಡು, ಬಾಣಲೆ, ಪ್ಯಾನ್, ಬಾಣಲೆ, ಏನು ಬೇಕಾರೋ ಹೇಳ್ಕೊಬೋದು. ಓಕೆ, ಇದಕ್ಕೆ 1 ಚಮಚದಾಗಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಇದು ಎಣ್ಣೆ ಕಾದ್ಮೇಲೆ ಒಗ್ಗರಣೆ. ನೀವು ಒಗ್ಗರಣೆ ಹಾಕೋದಕ್ಕೆ ಇದು ನ್ಯೂಟ್ರಲಾ ಸೋಯಾ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತಂತೆ. ನಮ್ಮ ದೇಹದಲ್ಲಿ ಯೂಶಲಿ 2 ಥರ ಕೊಲೆಸ್ಟ್ರಾಲ್ ಇರುತ್ತೆ, ಗುಡ್ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲು. ಗುಡ್ ಕೊಲೆಸ್ಟ್ರಾಲು ದೇಹಕ್ಕೆ ಒಳ್ಳೆಯದು, ಬಟ್ ಬ್ಯಾಡ್ ಕೊಲೆಸ್ಟ್ರಾಲು ಸ್ವಲ್ಪ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಈ ನ್ಯೂಟ್ರಲಾ ಸೋಯಾ ಸೇವಿಸೋದ್ರಿಂದ ಇರೋಂಥ ಒಳ್ಳೆ ಕೊಲೆಸ್ಟ್ರಾಲ್ ಲೆವೆಲ್ಲು ಮೇಂಟೈನ್ ಆಗುತ್ತೆ, ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಅಂದ್ರೆ ನೀವು ಏನ್ ಹೇಳ್ತಿರೋದು, ಹೆಚ್ ಡಿ ಎಲ್ ಇಸ್ ಗುಡ್ ಕೊಲೆಸ್ಟ್ರಾಲ್, ಎಲ್ ಡಿ ಎಲ್ ಇಸ್ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಹೆಚ್ ಡಿ ಎಲ್ ಜಾಸ್ತಿ ಮಾಡುತ್ತೆ, ಎಲ್ ಡಿ ಎಲ್ ಕಡಿಮೆ ಮಾಡುತ್ತೆ ಅಂತ. ಓಕೆ, ಜಾಸ್ತಿ ಮಾಡಲ್ಲ, ಮೇಂಟೈನ್ ಮಾಡುತ್ತೆ. ಮೇಂಟೈನ್ ಮಾಡುತ್ತೆ. ಓಕೆ, ಈಗ ಸಾಸಿವೆ ಹಾಕೋಣ. ಓಕೆ, ಒಂದು 1/4 ಚಮಚ ಆಗಷ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅದಕ್ಕೆ ಕಾಯ್ಬೇಕು. ಈಗ ಪಟಪಟ ಅಂತಿರಲ್ಲ, ಈಗ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಓಕೆ, ಬಾಜಿ, ಬಾಜಿ, ಹೌದು, ಈರುಳ್ಳಿ, ಸೋಯಾ ಬಾಜಿ. ಇದು ನೆಂಚ್ಕೊಂಡು ತಿನ್ನೋದ ಅಥವಾ ಒಳಗಡೆ ಸ್ಟಫಿಂಗ್ ಮಾಡ್ತೀನಿ? ಮಸಾಲೆ ದೋಸೆ ಅಂದ್ರೆ ಬೇಸಿಕಲಿ ಸ್ಟಫಿಂಗ್. ಎಕ್ಸಾಕ್ಟ್ಲಿ, ಇದು ಅದೇ ತರ ನಾನು ಮಾಡಿ ತೋರಿಸ್ತೀನಿ ಅಮ್ಮ. ಯಾಕೆ ಕೊಡು, ಒಂದು ಸ್ಪ್ಯಾಚುಲ ಕೊಡು. ಸ್ಪ್ಯಾಚುಲಾನ, ಸುಮ್ಮನೆ ಡೌಟ್ಸ್ ಬಂದಾಗ ಅದೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕಪ್ಪ. ಸ್ವಲ್ಪ ಪೇಷನ್ಸ್ ಬೇಕು, ಇವಾಗ ನಾನು ಪೇಷನ್ಸ್ ಇಟ್ಕೊಂಡು ಮಾಡ್ತಾ ಇಲ್ವಾ, ಹಾಗೆ ನೀನು ಪೇಷನ್ಸ್ ಇಟ್ಕೋಬೇಕಾ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀವಿ, ಮತ್ತೆ ಉದ್ದಿನ ಬೇಳೆ, ಒಂದು ಸ್ವಲ್ಪ ಉದ್ದಿನ ಬೇಳೆ, 1 ಚಮಚ ಆಗಷ್ಟು ಉದ್ದಿನ ಬೇಳೆ. ಫಸ್ಟ್ ಆಫ್ ಆಲ್ ಮಸಾಲ ದೋಸೆಗೆ ಅಂತ ಈರುಳ್ಳಿ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಕೇಳಿದೀನಿ. ಈರುಳ್ಳಿ ಆಲೂಗಡ್ಡೆ ನ್ಯೂಟ್ರಲಾ ಸೋಯಾ ಕಾಂಬಿನೇಷನ್ ಏನಿದು ಅಂತ? ಅದೇ ಸ್ಪೆಷಾಲಿಟಿ. ಈಗ ಉಪ್ಪಿಟ್ಟಿಂದ ನಿನ್ಗೆ ಏನಾದ್ರು ಗೊತ್ತಾಯ್ತು? ಇಲ್ಲ ಇಲ್ಲ, ಅಂದ್ರೆ ಅದ್ರ ಫ್ಲೇವರ್ ಎಕ್ಸ್ಕ್ಲೂಸಿವ್ ಆಗಿ ಅದ್ರ ಫ್ಲೇವರ್ ಒಂಥರ ಸ್ಪೆಷಲ್ ಆಗಿತ್ತು ಅಂತ ಗೊತ್ತಾಯ್ತು. ಓಕೆ, ಇವಾಗ ಇದು ಮಾಡ್ತಾ ಇರತ್ತೆ. ಓಕೆ, ಚೂರ್ ಅರಿಶಿನ, ಚಿಟಿಕೆ. ಓಕೆ, ನಮ್ ಸೌತ್ ಇಂಡಿಯನ್ ಡಿಶಸ್ ಎಲ್ಲದ್ರೊಳಗೂ ಆಗ್ಲಿ, ಸೌತ್ ಆಗ್ಲಿ, ನಾರ್ತ್ ಆಗ್ಲಿ, ಎಲ್ಲದಕ್ಕೂ ಬೇಕೇ ಬೇಕಪ್ಪ. ಈಗ ಆಹಾ, ಇದು ಆಲೂಗಡ್ಡೆ. ಓಕೆ, ಆಲೂಗಡ್ಡೆ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ನಾವೇನ್ ಮಾಡೋಣ, ಪುಡಿ ಪುಡಿ ಮಾಡಿ ಹೆಂಗ್ ಬೇಕೋ ಹಾಕ್ಲೋ. ಹಾ, ಹಾಕೋ.
ಕೆಲವರಿಗೆ ಪುಡಿ ಮಾಡ್ಕೊಂಡು ಇದು ಮಾಡಿದ್ರೆ ಇಷ್ಟ, ಕೆಲವರಿಗೆ ಕ್ಯೂಬ್ಸ್ ಮಾಡಿ ಇಟ್ಕೊಳ್ತಾರೆ. ನಿಮ್ ನಿಮ್ ಟೇಸ್ಟ್ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ಇದು ಎರಡು ಆಲೂಗಡ್ಡೆ ಸಾಕು. ಸಾಕ ಘಮ ಘಮ ಈಗಲೇ ಹಿಂಗೆ ಈಗ ಚೆನ್ನಾಗಿ ಬರ್ತದೆ. ಆ ಬಂತಪ್ಪ ನಮ್ಮ ಐಟಮು. ನ್ಯೂಟ್ರೆಲ್ಲಾ ಸೋಯಾ ನೆನೆಸಿಟ್ಟಿದ್ದೀನಿ, ಇದು ಒಂದು ಬಟ್ಲಾಗಷ್ಟು ಹಾಕೋಣ. ಬಾಜಿ ಹೌದು ಇದು ಮುಗಿಸ್ತಾರು. ಅಷ್ಟೊಳಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು 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 ಹಾಕಿಬಿಟ್ಟು ಏನು ಹಾಕ್ಬೇಕು ಹೇಳು? ಚೂರು ನೀರು ಚಿಮ್ಸ್ಬೇಕು. ಓ ಕೊಡು ಬೇಯಲಿ ಅಂತ ನಾನು ಸ್ವಲ್ಪ ಚೆನ್ನಾಗಿ ಚುರೀ ಚೂರು ಚಿಮ್ಸೋಷ್ಟು ಹಾಕಿದ್ರೆ ಸಾಕು. ಓಕೆ ಸಾಕು, ಇಷ್ಟು ಚಿಮ್ಸಿದ್ರೆ ಸಾಕು. ಅದೇನಂದ್ರೆ ಕೂಡ್ಕೊಳ್ಳುತ್ತೆ ಅಷ್ಟೇ, ಜೊತೆಗೆ ಒಂಚೂರು ಮೆತ್ತಿಗೆ ಬೆಂದ್ಕೊಳ್ಳುತ್ತೆ. ಹೌದು ನೋಡು ಹೆಂಗೆ ಬೆಂದಿದೆ ನೋಡು, ಈಗ ಇದು ಆಲ್ಮೋಸ್ಟ್ ಆಗಿದೆ. ಬಟ್ ಟೇಸ್ಟ್ ನಿಮಗೇನು ಅಂತ ಡಿಫ್ರೆನ್ಸ್ ಅನ್ಸೋದಿಲ್ಲ ನಿಮಗೆ. ಏನಂದರೆ ನಾವು ರುಚಿ ರುಚಿಯಾಗಿ ನಮ್ಮ ಬಾಯಿ ನಾಲ್ಗೆಗೆ ಏನು ಬೇಕೋ ಅಷ್ಟೇ ಒಳ್ಳೆ, ನಮ್ಮ ದೇಹಕ್ಕೆ ಏನು ಬೇಕೋ ಒಳ್ಳೆಯದು ಅಂಥದ್ದು ತೊಗೋಬೇಕಾಗತ್ತೆ ನಾವು. ಮತ್ತು ಇನ್ನೊಂದು ಏನು ಗೊತ್ತಾ ನಂದಿನಿ, ಇದು ಬಸರಿ ಹೆಂಗಸರಿಗೆ ಗರ್ಭಿಣಿಯರಿಗಂತೂ ಭಾಳ ಒಳ್ಳೆಯದಿದು. ಹೌದಾ? ಹೌದು. ಮತ್ತೆ ಈ ಮೂಳೆ ಮೂಳೆ ಗಟ್ಟಿನೂ ಮಾಡುತ್ತೆ ಇದು. ಓಕೆ, ಇದು ಒಂಥರ ಏನಂತ ಹೇಳಿದ್ರೆ ಮೂಳೆ ಗಟ್ಟಿ ಮಾಡುವಂತ ಒಂದು ತಾಕತ್ತು ಇದೆ ಅಂತಾನೆ ಹೇಳ್ಬೋದು ಇದಕ್ಕೆ. ಸೊ ಆರ್ಥ್ರೈಟಿಸ್ ಪೇಷಂಟ್ಸ್ ಅಂತವ್ರಿಗೆಲ್ಲ ಹೌದು ಭಾಳ ಒಳ್ಳೆಯದು. ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದವರಿಗೆಲ್ಲ ಭಾಳ ಒಳ್ಳೆಯದಿದು. ಈಗ ಇದಾಗಿದೆ, ಸಣ್ಣ ಮಾಡಿಕೊಂಡು ಓಕೆ ಕಡೆಯಲ್ಲಿ ಏನು ಹೇಳೋ, ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು. ವಾವ್, ಇದನ್ನ ದೋಸೆ ಮಧ್ಯದಲ್ಲಿ ಇಟ್ಟು ತಿಂದ ಅಂದ್ರೆ ಅಷ್ಟೇ ಆಹಾಹಾ ಕಳೆದೋಗ್ಬಿಡ್ಬೇಕು. ಈಗ ಇದಾಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ದೋಸೆ ತವಾ ಕೊಡು. ಓ ರೆಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಪು ಸೇರಿಸ್ಕೊಂಡಿದ್ದ? ಹೌದು, ಹಿಟ್ಟಿಗೆ ಹಿಟ್ಟಿಗೆ ಈ ಉಪ್ಪು ಸೇರಿಸಿದೀನಿ. ಮತ್ತೇನು ಗೊತ್ತಾ, ದೋಸೆ ಹಿಟ್ಟು ನಾವು ಇದು ಮಾಡಿದ್ರು ಮೊದಲೇ ಉಪ್ಪು ಹಾಕಿಟ್ಬಿಟ್ರೆ ಬೇಗ ತುಂಬ ಹುಳಿ ಬಂದ್ಬಿಡುತ್ತೆ. ಬಟ್ ಚಳಿಗಾಲದಲ್ಲಿ ನಾವು ಉಪ್ಪು ಹಾಕಿಟ್ಕೊಂಡ್ರೆ ಪರವಾಗಿಲ್ಲ, ಬೇಸಿಗೆಗಾಲದಲ್ಲಿ ಉಪ್ಪು ಹಾಕಿಟ್ಬಿಟ್ರೆ ತುಂಬ ಹುಳಿ ಆಗಿಬಿಡುತ್ತೆ. ಸೊ ಆದಷ್ಟು ನಾವು ಹಿಟ್ಟು ರುಬ್ಬಿಟ್ರು ಬೇಕಾದಾಗ ಮಾತ್ರ ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಪ್ಪು ಹಾಕೊಳ್ಳೋದು ಒಳ್ಳೆಯದು. ಸರಿ ಸರಿ. ಹೌದು ನೋಡು, ಕುಸುಬ್ಲಕ್ಕಿ ಅಕ್ಕಿ ಮೆಂತೆ ಉದ್ದಿನ ಬೇಳೆ. ಈಗ ಇದು ಹಂಚ್ ಕಾದಿದೆಯಲ್ಲ, ಏನು ಟಿಪ್ ಹೇಳ್ತೀನಿ ಅಂತ ಹೇಳಿದೆ ಗೊತ್ತಾ, ಈಗ ಒಂದು ಸ್ವಲ್ಪ ನೀರು ಕುಡಿದಕ್ಕೆ ಸಾಕು. ಯೂಶಲಿ ಮಸಾಲೆ ದೋಸೆ ಮಾಡ್ಬೇಕಾದ್ರೆ ನೋಡು ಹಂಚ್ ಕಾದ್ಬಿಟ್ಟಿದೆಯಲ್ಲ, ಏನು ಮಾಡ್ಕೋಬೇಕು ಸ್ವಲ್ಪ ನೀರು ಚಿಮ್ಸಿದ್ರೆ ಹೀಟ್ ಈಕ್ವಲ್ ಆಗತ್ತೆ ಆವಾಗ. ಅದಕ್ಕೆ ಚುಮ್ಸದ ನೀರು? ಎಕ್ಸಾಕ್ಟ್ಲಿ. ಈಗ ಎಣ್ಣೆ ಹಾಕೋಬಹುದು, ತುಪ್ಪ ಹಾಕೋಬಹುದು, ನಿಮ್ಗೆ ಏನೇನು ಇಷ್ಟನೋ. ತುಪ್ಪ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರೋದೇನೋ, ನಮ್ಮ ನ್ಯೂಟ್ರಲ್ ಪಲ್ಯನ ಒಳಗೆ ಸೇರಿಸಿ ತುಪ್ಪ ಹಾಕಿ ಸಣ್ಣ ಮಾಡಿಸ್ತೀನಿ ಅಂತ ಹೇಳಿದೆ ತಾನೆ ನಾನು. ಸೊ ಪಲ್ಯ ಇವಾಗ ಇದ್ರೊಳಗೆ ಸ್ಟಫ್ ಮಾಡ್ಬೇಕಾ, ಅದು ನೀಟಾಗಿ ಬೇಯಬೇಕಾ? ಒಂದು ಬ್ರೇಕ್ ತಗೊಂಡ್ಬಿಡೋಣ. ಸೂಪರ್ ವೀಕ್ಷಕರೇ, ಬಿಸಿ ಬಿಸಿ ಆದ ನ್ಯೂಟ್ರಲ್ ಸೋಯಾ ಮಸಾಲ ದೋಸೆ ರೆಡಿ ಆಗ್ತದೆ. ನಾನು ಅದನ್ನ ತಿನ್ನೋದಕ್ಕೆ ಮುಂಚೆ ನೀವು ಬೇಗ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಬಂದ್ಬಿಡಿ. ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರಲ್ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರಲ್ ಸೋಯಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅಷ್ಟೇ ಲಟ್ಟಿ ಹೊಡಿತಾ ಇರೋ, ಈಗ ಮಾಡಿರೋ ಬಾಜಿನ ಹಾಕ್ತೀರಾ? ಎಸ್. ಹೋಟ್ಲಲ್ಲಿ ಹೇಗೆ ಮಾಡ್ಕೊಡ್ತಾರೋ ಅದೇ ಥರ. ಇದು ರೆಡಿ ಆಗಿದೆ. ಚಟ್ನಿನೂ ಬೇಡ, ಹಾಗೆ ತಿನ್ಬಹುದು. ಓಕೆ ನಂದಿನಿ, ಬಿಸಿ ಬಿಸಿಯಾದ ನ್ಯೂಟ್ರಲ ಸೋಯಾ ಮಸಾಲ ದೋಸೆ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಬಿಸಿ ಇದೆ,
ನನಗಿನ್ನೂ ನೆನಪಾಯ್ತು ನ್ಯೂಟ್ರಲಾ ಸೋಯಾ ಬಗ್ಗೆ. ನ್ಯೂಟ್ರಲಾ ಸೋಯಾ ಅವಾಗವಾಗ ಸೇವಿಸೋದ್ರಿಂದ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತಂತೆ. ಕೆಲವರು ನೋಡಿದ್ರೆ ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ, ಒಂಥರ ಬ್ರಿಟಲ್ ಆಗಿರುತ್ತಲ್ಲ, ಅಂಥದ್ದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕೂದಲು ಮೇಂಟೆನೆನ್ಸ್ಗೆ. ಜೊತೆಗೆ ಉಗುರು ಕೂಡ ಅಷ್ಟೇ, ಕೂದಲು ಉಗುರು ಆಮೇಲೆ ಸ್ಕಿನ್ನು ಸ್ಕಿನ್ ಅನ್ನು ತುಂಬಾ ಚೆನ್ನಾಗಿ ಸಾಫ್ಟ್ ಮಾಡುತ್ತಂತೆ. ಬಟ್ ಅವಾಗವಾಗ ತಗೋತಾರ್ಬೇಕು, ಒಂದ್ಸಲ ತಗೊಂಡು ಸ್ಕಿನ್ ಸಾಫ್ಟ್ ಆಗಿಬಿಡ್ತಲ್ಲ ಅನ್ಕೋಬಾರ್ದು. ನೀನು ಹೇಳೋದನ್ನ ನಾನು ಗ್ಯಾರಂಟಿ ತಗೊಳ್ತೀನಿ ಕಣೆ. ಇಲ್ಲ ಏನು ಇವಳು ತಟ್ಟೆ ಇಟ್ಕೊಂಡು ಇಷ್ಟು ಮಾತಾಡ್ತಾಳೆ ಅನ್ಕೋತಾ ಇರ್ತಾರೆ ಇವತ್ತು. ಇಲ್ಲ ಟೇಸ್ಟ್ ನೋಡ್ಬಿಡ್ತೀನಿ ಒಂದ್ ನಿಮಿಷ. ಮೊದಲು ಮಧ್ಯದಿಂದ ತಗೋ, ಅದೇ ರುಚಿ. ಆಕ್ಚುಲಿ ಮಸಾಲೆ ದೋಸೆ ತಿನ್ನೋದೇ ಒಂದು ಟ್ಯಾಲೆಂಟು, ನನಗೆ ಹತ್ರ ತಿನ್ನಕ್ಕೆ ಬರಲ್ಲ. ಆದರೂ ತಿನ್ ತೋರ್ಸು ನನಗೆ. ಏನು ಶಬ್ದ ಬರ್ತಿದೆ ಕುರುಮ್ ಕುರುಮ್ ಅಂತ? ಒಂಥರ ಡಿಫ್ರೆಂಟ್ ಆಗಿದೆ, ಪೂರ್ತಿ ಆಲೂಗಡ್ಡೆ ಪಲ್ಯ ತಿನ್ನಂಗಿಲ್ಲ. ಒಂಥರ ಎಕ್ಸ್ಟ್ರಾ ಫ್ಲೇವರ್ ಇದೆ, ಒಂದು ಸಾಫ್ಟ್ ಆಗಿದೆಲ್ಲ ಪಲ್ಯ, ಪಲ್ಯ ತುಂಬ ಸಾಫ್ಟ್ ಆಗಿದೆ. ದೋಸೆ ತುಂಬ ಗರಿ ಇದೆ, ಸೊ ಆ ಗರಿ ಆ್ಯಂಡ್ ಸಾಫ್ಟ್ ಕಾಂಬಿನೇಷನ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಸೂಪರ್ ಆದ ವೀಕ್ಷಕರೇ, ನ್ಯೂಟ್ರಲಾ ಸೋಯಾ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಬೇಗ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ನ್ಯೂಟ್ರಲಾ ಸೋಯಾ ಮಸಾಲೆ ದೋಸೆ ಮಾಡುವ ವಿಧಾನ: 2¼ ಕಪ್ ಕುಸುಬ್ಲಾಕಿ, 1/4 ಕಪ್ ದೋಸೆ ಹಾಕಿ, 1 ಕಪ್ ಉದ್ದಿನ ಬೇಳೆ, 1 ಚಮಚ ಮೆಂತ್ಯ, ಇಷ್ಟನ್ನು 2-3 ಗಂಟೆಗಳ ಕಾಲ ನೆನೆಸಿಕೊಂಡು ರುಬ್ಬಿಕೊಳ್ಳಬೇಕು. ಈ ಮಿಶ್ರಣವನ್ನು 1 ದಿನದ ಕಾಲ ಇಡಬೇಕು. ನಂತರ 1 ಬಾಣಲೆಯಲ್ಲಿ 1 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಮೊಗಚಿಕೊಳ್ಳಬೇಕು. ಇದಕ್ಕೆ 1 ಚಮಚ ಉದ್ದಿನ ಬೇಳೆ, 1 ಚಿಟಿಕೆ ಅರಿಶಿನ ಹಾಗೂ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ಇದಕ್ಕೆ ನೆನೆಸಿರುವ ಸೋಯಾ ಗ್ರಾನ್ಯುಲ್ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿಕೊಳ್ಳಬೇಕು. ಇದಕ್ಕೆ ರುಬ್ಬಿಟ್ಟುಕೊಂಡಿರುವ ಹಿಟ್ಟನ್ನು ಮಿಶ್ರಣ ಮಾಡಿಕೊಂಡು ಹಂಚಿನ ಮೇಲೆ ಹಾಕಿ ಮೊಗಚಿದರೆ ನ್ಯೂಟ್ರಲಾ ಸೋಯಾ ಗ್ರಾನ್ಯುಲ್ ಮಸಾಲಾ ದೋಸಾ ಸವಿಯಲು ಸಿದ್ಧ. ನ್ಯೂಟ್ರಲಾ ಸೋಯಾ ಉಪ್ಪಿಟ್ಟು ಸಕಲಾಗಿತ್ತು, ನ್ಯೂಟ್ರಲಾ ಸೋಯಾ ಮಸಾಲಾ ದೋಸೆ ಅಂತೂ ಸೂಪರ್ ಆಗಿತ್ತು. ಹೌದು ನಂತರನು, ಬಟ್ ನಿಜವಾಗ್ಲೂ ಸಕ್ಕತ್ತಾ ಇದೆ, ಎಲ್ಲರೂ ಟ್ರೈ ಮಾಡಿ. ಹಾಗೆ ನ್ಯೂಟ್ರಲಾ ಸೋಯಾನಲ್ಲಿ ಬೇರೆ ಏನೇನು ಮಾಡ್ಬೋದು ಅಂತ ನೀವೇ ಕೂತು ಯೋಚನೆ ಮಾಡಿ. ಮುಂದಿನ ಸೆಗ್ಮೆಂಟ್ ನಿಮ್ಗೆಲ್ಲ ಗೊತ್ತೇ ಇದೆ, ಯಾರು ಬರ್ತಾರೆ ಏನ್ ಮಾಡ್ತಾರೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ಮೈಯಾಸ್ ಮನೆ ಅಡಿಗೆ ಪವರ್ ಬೈ ನ್ಯೂಟ್ರಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ಮೈಯಾಸ್ ಮನೆ ಅಡಿಗೆ ಪವರ್ ಬೈ ನ್ಯೂಟ್ರಲಾ ಸೋಯಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರುವಂತಹ ಕಲಾವಿದೆ ರಂಗಭೂಮಿಯ ಹಿನ್ನೆಲೆ ಇರುವಂಥವ್ರು. ಇವ್ರನ್ನ ನೀವು ಸಾಕಷ್ಟು ವರ್ಷಗಳಿಂದ ಫಿಲಮ್ಸಲ್ಲಿ ನೋಡಿರ್ತೀರಾ, ಸೀರಿಯಲ್ಸಲ್ಲಿ ನೋಡಿರ್ತೀರಾ, ಆ್ಯಂಡ್ ನಾಟಕಗಳಂತೂ ಅವ್ರ ಉಸಿರಲ್ಲೇ ಇದೆ ರಂಗಭೂಮಿ ಅನ್ನೋದು. ಸೊ ಯಾರು ಇವರು? ಹೀಗೆ ಧಾರವಾಡ ಆಕಿ ಭಾಳ ಚಲೋ ಮಾತಾಡ್ತಾರ, ಭಾಳ ಚಲೋ ರೊಟ್ಟಿ ಬಡಿತಾರ. ಸೊ ಬೇಗ ಕರ್ಬಿಡೋಣ ಅಲ್ಲ. ಸೊ ಲೆಟ್ಸ್ ವೆಲ್ಕಮ್ ಲಕ್ಷ್ಮೀ ಕಬ್ಬೇರಳ್ಳಿ ಅಲಿಯಾಸ್ ಲಕ್ಷ್ಮೀ ನಾಡಗೌಡ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀವಿ. ಸೊ ಧಾರವಾಡ ಆಕಿ ಭಾಳ ಚಲೋ ಮಾತಾಡ್ತಾರ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹೇಳಿ, ಯಾವ ಊರು ನಿಮ್ದು ಹೇಳಿ? ನಂದು ಪ್ರಾಪರ್ ಧಾರವಾಡ, ನಮ್ಮ ಮನೆಯವ್ರದ್ದು ಬಿಜಾಪುರ್. ಓಕೆ. ಆಕ್ಚುಲಿ ಲಕ್ಷ್ಮಿ ಕಬ್ಬೇರಳ್ಳಿ ಅವ್ರದ್ದು ನಂದು ಒಂದು 13 ವರ್ಷದ ಸ್ನೇಹ. ಹೌದು, ನಾನು ಇಂಡಸ್ಟ್ರಿಗೆ ಬಂದ ಹೊಸದ್ರಲ್ಲಿ ನೀವು ಸೀರಿಯಲ್ ಮಾಡಿದ್ರಿ. ಕರೆಕ್ಟ್, ರೈಟ್. ಸೊ ಸೂಪರ್, ತುಂಬಾ ವರ್ಷಗಳ ನಂತರ ಇಲ್ಲಿ ನಮ್ಮ ಭೇಟಿ ಆಗ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತದೆ. ನನಗೂ ಬಹಳ ಖುಷಿ ಆಗ್ಲಿಕ್ಕದ. ಸೂಪರ್. ಸೊ ಯಾವ್ದ್ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ? ಈಗ ಅಟ್ ಪ್ರೆಸೆಂಟ್ ನಾನು ಕರ್ಪೂರದ ಗೊಂಬೆ ಮಾಡ್ತಾ ಇದ್ದೀನಿ ಸುವರ್ಣದಲ್ಲಿ. ಸೂಪರ್. ಇವತ್ತು ನಮಗೋಸ್ಕರ ಏನು ಮಾಡ್ಕೊಡ್ತೀರಾ? ಆಕ್ಚುಲಿ ನೀವು ಜೋಳದಲ್ಲಿ ಸ್ಪೆಷಲಿಸ್ಟ್ ಅಂತ ಗೊತ್ತು, ತುಂಬ ಚೆನ್ನಾಗಿ ಜೋಳ ಬಡಿತೀರಿ ಅಂತ. ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಝುಣಕದ ವಡೆ. ಸೊ ಝುಣಕದ ವಡೆ ಮಾಡಕ್ ಶುರು ಮಾಡ್ಬಿಡೋಣವಾ? ಓಕೆ. ಏನು ಕೊಡಲಿ ನಿಮಗೆ? ಪ್ಯಾನ್ ಕೊಡಲಾ? ಪ್ಯಾನ್ ಕೊಡಿ. ಓಕೆ. ಸೊ ಏನು ಹಾಕೋಣ? ಫಸ್ಟ್ ಎಣ್ಣೆ ಹಾಕ್ಬಿಡೋಣ. ಓಕೆ. ದಿನ ಮನೇಲಿ ಅಡುಗೆ ಮಾಡಿಟ್ಟು ಹೋಗೋದ ಶೂಟಿಂಗ್ಗೆ ಅಥವಾ ಹೇಗೆ? ಅಂದರೆ ಅನುಕೂಲ ಇದ್ದಂಗೆ. ರೊಟ್ಟಿ ಇದೆಲ್ಲ ಇದ್ದುಬಿಟ್ರೆ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಚಪಾತಿ ಆದರೆ ಮಾಡ್ಬೋದು, ಯಾಕಂದ್ರೆ ರೊಟ್ಟಿಗೆ ತುಂಬ ಟೈಮ್ ಹಿಡಿಯುತ್ತೆ. ಕರೆಕ್ಟು. ಈಗ ಎಣ್ಣೆ ಇದು ಮಾಡ್ಕೊಂಡಾಗ ಫಸ್ಟ್ ಇದನ್ನ ಚೂರು ಕರ್ಕೊಂಡು ಇಟ್ಕೊಂಡ್ಬಿಡೋಣ. ಈಗ ನಾವು ಸಾಸಿವೆ ಹಾಕೊಳ್ಳೋಣ. ಕಾದಿದೆ. ಆಮೇಲೆ ಈ ಉತ್ತರ ಕರ್ನಾಟಕದೊಳಗ ಜೀರಿಗೆ ಇಲ್ಲದ ಅಡ್ಗಿನ ಆಗುದಿಲ್ಲ.
ಬರೀ ಸಾಸಿವೆ ಹಾಕಿನು ಅಡಿಗೆ ಮಾಡ್ತಾರೆ ಉತ್ತರ ಕರ್ನಾಟಕದೊಳಗ ಜೀರಿಗೆ ಬೆಲ್ಲ ಇದ್ರನೆ ಅದು ಅಡಿಗೆ ಅವಲಕ್ಕಿಯರ ಮಾಡ್ರಿ ಉಪ್ಪಿಟ್ಟರ ಮಾಡ್ರಿ ಎಲ್ಲದಕ್ಕೂ ನೀವು ಬೆಲ್ಲದ ಖಣಿ ಅದು ಹೆಂಗ್ ಹೇಳ್ತೀವಿ ಅಂದ್ರೆ ನಮ್ಮ ಮನೆ ಒಳಗ ಬೆಲ್ಲದ ಖಣಿ ಸಾರಿನೊಳಗೆ ಹಾಕಿದ್ರೆ ಬಾಜು ಮನೆಯೊಳಗೆ ಕೇಳ್ಬೇಕು ಬಾಜು ಅಂದ್ರೆ ಪಕ್ಕದ ಮನೆಯೊಳಗೆ ಅಂದ್ರೆ ಅಲ್ಲಿ ವಾತಾವರಣಕ್ಕೆ ಬೆಲ್ಲ ಬೇಕಬೇಕು ಈಗ ಇದಾಯ್ತಲ್ವಾ ಚೂರ್ ಮೆಣಸಿನಕಾಯಿ ಹುರ್ಕೊಳ್ಳೋಣ ಹಿಂಗೆ ಹಿಂಗೆ ಸೀದಾ ಹುರ್ಕೊಳ್ಳೋದ ಓಕೆ ಸೊ ಮೆಣಸಿನಕಾಯಿ ಆದ್ಮೇಲೆ ಇದಕ್ಕೆ ಬೇರೆ ಏನಾದ್ರು ಬೆಳ್ಳುಳ್ಳಿ ನೀವು ಎಷ್ಟು ಬೆಳ್ಳುಳ್ಳಿ ಪ್ರಿಯರು ಅಥವಾ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಹಿಂಗೆ ಹಾಕೋಬಹುದು ಒಂಚೂರು ಫ್ರೈ ಮಾಡ್ಕೊತಾರೆ ಇದು ಒಂದು ಸ್ವಲ್ಪ ಫ್ರೈ ಆಯ್ತಲ್ಲ ಓಕೆ ಈಗ ಇದನ್ನ ಮಿಕ್ಸಿಗೆ ಮಿಕ್ಸಿ ಜಾರ್ ಒಂಚೂರು ಹಸಿ ಹೋಗ್ಲಿ ಅಂತ ಇಲ್ಲ ಏನ್ ಮಾಡ್ತಾರೆ ಹಸಿನೂ ಮಿಕ್ಸಿ ಒಳಗೆ ಹಾಕ ಮಾಡಿಬಿಟ್ಟು ಅದನ್ನ ಎಣ್ಣೆ ಒಳಗೂ ಫ್ರೈ ಮಾಡ್ತಾರೆ ಎಲ್ಲ ಒಂದು ಇದು ಒಂಚೂರು ಕೊಬ್ಬರಿ ತುರಿ ಹಾಕೋಣ ಭಾಳ ಹಾಕಿದ್ರೆ ಒಡಿ ಒಡಗ್ ಹೋಗ್ಬಿಡ್ತಾವ ಒಂದು ಸ್ವಲ್ಪ ಆಮೇಲೆ ಇದು ಅಲಂಕಾರಕ್ಕೆ ಇಡೋಣ ಕರ್ಬೇವು ಅದಲ್ಲ ಒಂಚೂರು ಕರ್ಬೇವನು ಸ್ವಲ್ಪ ಹಾಕಬೇಕು ಯಾಕಂದ್ರೆ ಇದು ಅಲಂಕಾರಕ್ಕೆ ಮೇಲೆ ಆಮೇಲೆ ಇನ್ನ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಈ ಎಣ್ಣೆ ಏನು ಹಾಕೊಳ್ಳೋದು ಬೇಡ ಜೀರಿಗೆ ಸಾಸಿವೆ ಅದಲ್ಲ ಸ್ಪೂನ್ ಕೊಡ್ಲಾ ಈಸಿ ಆಗುತ್ತೆ ನಿಮಗೆ ತಗೊಳ್ಳ ಕೊಬ್ಬರಿ ತಿರಿ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಓಕೆ ಈಗ ಇದನ್ನ ಮಿಕ್ಸಿಗೆ ಓಕೆ ಮಾಡ್ಕೊತೀನಿ ಇದನ್ನ ಸಣ್ಣಗೆ ಮಾಡ್ಕೊಂಡ್ಬಿಡೋಣ ಓಕೆ ನೀವು ತರಿ ತರಿ ಅಂತೀರಲ್ಲ ನಾವು ಅದಕ್ಕೆ ಹುರ್ಬುರ್ಕ್ ಅಂತೀವಿ ಹುರ್ಬರ್ಕ್ ಹುರ್ಬರ್ಕ್ ಬಹಳ ಹಿಂದಿ ಇನ್ಫ್ಲುಯೆನ್ಸ್ ಇದೆ ಅಲ್ಲ ಮರಾಠಿ ಇನ್ನೊಂದು ಚೂರು ಎಣ್ಣೆ ಹಾಕೋತೀನಿ ಓಕೆ ಆಮೇಲೆ ಇದ್ರೊಳಗಿರೋ ಸಾಸಿವೆ ಜೀರಿಗೆ ಉಳ್ದಾದಲ್ಲ ಅಷ್ಟು ಸಾಕು ಜಾಸ್ತಿ ಏನು ಹಾಕೋದು ಬೇಡ ಸರಿ ಸರಿ ಓಕೆ ಈಗ ಇದನ್ನ ಇದು ರೆಡಿ ಇತ್ತಂದ್ರೆ ಚುಣಕ ಮಾಡೋದು ಬಹಳ ತಲ್ಲ ಅಲ್ಲ ಓಕೆ ಹಸಿ ಮೆಣಸಿನಕಾಯಿ ಕೆಲವರು ಪ್ರಕೃತಿಗೆ ಆಗುದಿಲ್ಲ ಯಾಕಂದ್ರೆ ಪಿತ್ತ ಇರ್ತದ ಎಸಿಡಿಟಿ ಇರ್ತದಲ್ಲ ಕೆಲವರಿಗೆ ಆಗುದಿಲ್ಲ ಅವಾಗ ನೀವು ಒಣ ಹರಿದ ಇಲ್ಲ ಒಣ ಮೆಣಸಿನಕಾಯಿ ಹಾಕುವಂಗಿಲ್ಲ ಯಾಕಂದ್ರೆ ಇದು ವಡಿ ಮಾಡೋದ್ರಿಂದ ನೀವು ಜುಣುಕದ್ದು ಇದನ್ ಮಾಡ್ಕೋತಿರಲ್ಲ ತಿಳಿ ಅದಕ್ಕೆ ಮಾಡಬಹುದು ಈಗ ಒಂದ್ ಸ್ವಲ್ಪ ನೀರು ಅದಕ್ಕೆ ಹಾಕ್ಲಾ ನೀರು ಯಾಕಂದ್ರೆ ಇದನ್ನ ಹುರಿದಿರೋದ್ರಿಂದ ಓಕೆ ಇದಕ್ಕೆ ಅರಿಶಿಣ ಅರಿಶಿಣಕ್ಕೊಂದು ಸ್ಪೂನ್ ಘಮ್ ಅಂತ ಬರ್ತಾ ಇದೆ ಬೆಳ್ಳುಳ್ಳಿ ವಾಸನೆ ಸ್ವಲ್ಪ ಅರಿಶಿಣ ಓಕೆ ಅರಿಶಿಣನೂ ಅಷ್ಟೇ ಇಂಥ ಅಡುಗೆ ಅರಿಶಿಣ ನಮಗೆ ಆ್ಯಂಟಿ ಇದು ಅದು ನೀವು ನೋಡ್ರಿ ಒಂದು ಗಾಯ ಆದರೆ ನೀವು ಫಸ್ಟ್ ಅದಕ್ಕೆ ಅರಿಶಿಣ ಹಚ್ಚಿಬಿಟ್ರೆ ಸಾಕು ಕರೆಕ್ಟ್ ನಿಮ್ಮ ಬ್ಲಡ್ಡು ಇದು ನಿಲ್ತದ ಈಗ ಬಂತಪ್ಪ ನಮ್ಮ ಧಾರವಾಡದ್ದು ಹುಣಸಿ ರಸ ಇದನ್ನ ನಾವು ಹಿಂಗೆ ಕಿವುಚ್ಕೋಬೇಕು ಕಿವುಚ್ಕೊಂಬಿಟ್ಟು ರಸ ಒಂದು ಎರಡು ಮೂರು ಸ್ಪೂನ್ ಇದು ವಡೆ ಇದು ನೀವು ಜುಣಕಕ್ಕೆ ನೀವು ಬರೀ ಇದನ್ನ ಹಾಕೋತೀರಿ ಮೆಣಸಿನಕಾಯಿ ಹೆಚ್ಚಿ ಈರುಳ್ಳಿ ಹೆಚ್ಚಿ ಹಾಕೋತೀರಿ ಇದು ಹಂಗಲ್ಲ ಈಗ ಇದಕ್ಕೆ ಬೆಲ್ಲ ಬೆಲ್ಲನೂ ಅಷ್ಟು ಒಂದು ಟೂ ಸ್ಪೂನ್ ಒಳ್ಳೆ ಕಲರ್ ಬಂದಿದೆ ಈಗ ಲಾಸ್ಟಿಗೆ ಉಪ್ಪು ಹಾಕಬೇಕು ಓಕೆ ಒಂಚೂರು ಉಪ್ಪು ಹಾಕಪ್ಪ ತೋರಿಸಿ ಹಾಕು ಇಲ್ಲ ಇಲ್ಲ ಇದು ಸ್ಪೂನ್ ಒಳಗೆ ಹಾಕೋ ಹಂಗೆ ಇಲ್ಲ ಗಂಟು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಿಂಗೆ ಉದುರಿಸ್ಕೋತಾನೆ ಹಾಕ್ತೇವೆ ಇದನ್ನ ಕಡ್ಲಿ ಹಿಟ್ಟು ನೋಡ್ರಿ ಎರಡೂ ಕೈ ಕೆಲಸಿದು ಆಮೇಲೆ ಹಾಕ್ಬೋದು ಅಯ್ಯೋ ಇನ್ನೂ ಅನುಕೂಲ ಅದು ಹಿಂಗೆ ಉದುರಿಸಿ ಉದುರಿಸಿ ಹಾಕ್ಬೇಕು ಗಂಟು ಹಾಕ್ಬಾರ್ದು ಹೀಗೆ ಆಗ್ತಾ ಇರ್ಬೇಕಿದು ಹೀಗೆ ನಾವು ಈ
ರವೆ ಉಂಡೆ ಮಾಡ್ತೀವಲ್ಲ ಅದು ಮೇಲ್ ಹಿಂಗ್ ಹಿಂಗ್ ಬರುತ್ತಲ್ವಾ ಆಣಾಗಿ ಕಟ್ಟತನ ಆ ತರನೇ ಬರುತ್ತಿದು ಎಲ್ಲ ನೀರಿಂಗ್ ಬಿಟ್ಟು ಫುಲ್ ಬರುತ್ತೆ ಅದಕ್ಕೆ ಇದನ್ನ ಹಾ ನೀವು ಅದು 2 ದಿವಸ 3 ದಿವಸ ಇಟ್ರು ಕೂಡ ಇದು ಹಳಸುದಿಲ್ಲ ಅಂತ ಯಾಕೆ ಹೇಳ್ತೀವಂದ್ರೆ ಈ ನೀರಿನ ಅಂಶ ಎಲ್ಲ ಹೀರ್ಕೊಂಡ ಬಿಟ್ಟು ಬರೇ ಕಡಲೆ ಹಿಟ್ಟು ಕರೆಕ್ಟ್ ಹಾ ಎಣ್ಣೆ ಆಮೇಲೆ ಉಳಿದ ಇದರದು ಹಾ ಸಾಮಗ್ರಿಗಳೆಲ್ಲ ಉಳ್ಕೊಂಡ ಬಿಡುತ್ತೆ स्टील तट्टे तुप्प अथवा एण्णे सौरे हाकबिट्रे चिक्क ब्रेक तक बंद वीक्षक झुणकद वडे रेडी आगे घम वासने बरतदे स्वल्प रेडी आगो होत्के मैयास मने अड़िगे पवर्ड बै न्यूट्रला सोया कार्यक्रम तगोळ्ळि ओंदु चिक्क विराम वेलकम बैक इदु निम्म फेवरेट शो मैयास मने अड़िगे पवर्ड बै न्यूट्रला सोया सो आगिदेया इदु ओ यस हाक कट्टला हा सुपर हा ईग स्टील तट्टेगे एण्णेन सवर्कोबेकु सो ईग हा इदक्के इदन्न हाकोबेकु चूर पात्रे हिड्कोंबिट्रे ದಪ್ಪಾಗಿ ಹೀಗೆ ಮಾಡ್ಕೋಬೇಕು ಓಕೆ ಹಾ ಈಗ ಇದನ್ನ ಆರಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಆಹಾ ಓಕೆ ಈಗ ಹಾ ಕೆಲಸ ಶುರು ಇದಕ್ಕೆ ಅಲಂಕಾರಕ್ಕೆ ಬಿಳಿ ಎಳ್ಳು ತಾ ಇದಕ್ಕೆ ಒಣ ಕೊಬ್ಬರಿ ಎಲ್ಲವೂ ಸ್ವಲ್ಪ ಸ್ವಲ್ಪ ಹೌದು ಓ ಹೌದು ಈಗ ಕೊತ್ತಂಬರಿ ತುಂಬಾ ಸಣ್ಣಾಗಿ ಇದು ಮಾಡಿರೋದು ಇಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಚಿರಬೇಕು ಆ ಸಣ್ಣ ಇದು ಕೊತ್ತಂಬರಿ ಆಪ್ಷನ್ ಇದನ್ನೆಲ್ಲ ಹೀಗೆ ಒತ್ತಬೇಕು ಓ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕೋಬೇಕು ಒಡೆಗೆ ಅಂಟ್ಕೊಂಡು ಕೂತ್ಕೋಬೇಕು ಅದು ಈಗ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡು ಬಿಡೋಣ ಶೇಪ್ ಸೂಪರ್ ಓಕೆ ಕಟ್ ಮಾಡಕ್ಕೆ ಏನಾದರೂ ನಾನು ಆಹಾರ ದಿಟ್ಟಿರ್ತೀವಿ ಪರವಾಗಿಲ್ಲ ಯಾಕೆ ಪಿಜ್ಜಾ ನೆನಪು ಬಂತ ಪಿಜ್ಜಾ ಕಟ್ಟರೆ ಈಗ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಓಕೆ ಈ ತರ ಆಯ್ತು ಇದಿನ್ನು ಗಟ್ಟಿ ಆಗುತ್ತಲ್ಲ ಅಯ್ಯೋ ನಾವು ರೊಟ್ಟಿ ಮಾಡಿದ ಮೇಲೆ ಇದು ನಮಗೆ ತಿನ್ನಕ್ಕೆ ಹದ ಸಿಗೋದು ಹೌದಾ ಹೌದು ಓಕೆ ಇದನ್ನೆಲ್ಲ ಅಲಂಕಾರ ಮಾಡಿ ಪಕ್ಕ ಇಟ್ಟು ರೊಟ್ಟಿ ಕೆಲಸ ಶುರು ಮಾಡೋಣ ಸೋ ಇದನ್ನ ಆ ಕಡೆ ಇಟ್ಬಿಟ್ರೆ ಓಕೆ ಈಗ ಅಲಂಕಾರಕ್ಕೆ ಕರಿಬೇವು ಈಗ ಇದನ್ನ ತಿನ್ನೋಕೆ ರೆಡಿ ಇದು ಓಕೆ ನಾನು ಕೊಟ್ಟಿದ್ದೆ ಇಂದಕರ್ ನೋಡಬಹುದು ಆರೆ ಇದ್ರೆ ಇನ್ನು ಚೆನ್ನಾಗಿರುತ್ತೆ ಓಕೆ ಈಗ ಜುಣಕದ ವಡೆ ತಿನ್ನೋಕೆ ಸಿದ್ಧವಾಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಿಸಿಯಾಗಿದೆ ಜುಣಕದ ವಡೆ ಇದನ್ನ ಟೇಸ್ಟ್ ನೋಡ್ತೀನಿ ಆದ್ರೆ ಈಗಲ್ಲ ಜೋಳದ ರೊಟ್ಟಿ ಜೊತೆಗೆ ಟೆಸ್ಟ್ ನೋಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಜುಣಕದ ರೊಟ್ಟಿ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ ಜುಣಕದ ವಡೆ ಮಾಡುವ ವಿಧಾನ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಕರಿಬೇವಿನ ಸೊಪ್ಪು ಹಾಕಿ ತೆಗೆದಿಡಿ ನಂತರ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಿರಿ ಇದಾದ ನಂತರ ಮಿಕ್ಸಿ ಜಾರಿನಲ್ಲಿ ಕರಿಬೇವು ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ತರತರಿಯಾಗಿ ರುಬ್ಬಿಕೊಳ್ಳಿ ನಂತರ ಬಾಣಲೆಯಲ್ಲಿ ಮತ್ತಷ್ಟು ಎಣ್ಣೆ ಹಾಕಿ ರುಬ್ಬಿದ ಕಾಯಿ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅರಿಶಿನ ಹುಣಸೆ ರಸ ಬೆಲ್ಲ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ನಂತರ ಕಡಲೆ ಹಿಟ್ಟನ್ನು ಹಾಕಿ ಗಂಟಾಗದಂತೆ ಕಲಸಿ ಈ ಮಿಶ್ರಣವನ್ನು ಒಂದು ಸ್ಟೀಲ್ ತಟ್ಟೆಗೆ ಎಣ್ಣೆ ಸವರಿ ಜುಣಕ ಹಾಕಿ ಅದರ ಮೇಲೆ ಬಿಳಿ ಎಳ್ಳು ಒಣ ಕೊಬ್ಬರಿ ಕೊತ್ತಂಬರಿ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡಿ ಕೊನೆಯಲ್ಲಿ ಅದರ ಮೇಲೆ ಕರಿದ ಕರಿಬೇವಿನಿಂದ ಅಲಂಕರಿಸಿದರೆ ರುಚಿ ರುಚಿಯಾದ ಜುಣಕದ ವಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ಜುಣಕದ ವಡೆ ಹೇಗೆ ಮಾಡೋದು ಅಂತ ಖಂಡಿತ ಅದರ ಟೇಸ್ಟ್ ನೋಡ್ತೀನಿ ಆದ್ರೆ ನೀವು ಮಾಡ್ಕೊಡೋ ಬಿಸಿ ಬಿಸಿ ರೊಟ್ಟಿನೊಂದಿಗೆ ಸೋ ಜೋಳದ ರೊಟ್ಟಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿಬಿಡ್ತೀರಾ ಫಸ್ಟ್ ಗೆ ಜೋಳದ ಹಿಟ್ಟು ಓಕೆ ಆಮೇಲೆ ಬಿಸಿ ನೀರು ಬೇಕು ಅಷ್ಟೇ
ಬಿಸಿನೀರು. ಉಪ್ಪು ಗಿಪ್ಪು ಏನು ಬೇಡ? ಉಪ್ಪು ಹಾಕಬಾರದು ಆಕ್ಚುಲಿ, ಕೆಲವೊಬ್ಬರೆಲ್ಲ ಹಾಕ್ತಾರ ಯಾಕಂದ್ರೆ ರುಚಿ ಬರ್ತದ ಹಂಗಿಂಗ್ ಅಂತ. ಓಕೆ, ನಿಜವಾಗ್ಲೂ ಹೇಳಬೇಕು ಅಂದ್ರೆ ಜೋಳದ ರೊಟ್ಟಿಗೆ ಉಪ್ಪು ಹಾಕಬಾರದು. ಹಾಕಬಾರದು ಬೇಡ ಬಿಡಿ. ಸೋ ಏನ್ ಮಾಡ್ಬೇಕು? ನೀರು ಕಾಯಿಸ್ಕೋಬೇಕು. ನೀರು ಕಾಯಿಸ್ಕೋಬೇಕು. ಓಕೆ, ಒಲೆ ಆನ್ ಹಣ. ಸೋ ನೀರು ಹಾಕ್ಬಿಡ್ಲಾ ಇದಕ್ಕೆ ಸ್ವಲ್ಪ ಹಂಚು ಸ್ವಲ್ಪ ಸ್ವಲ್ಪ ಸಹ ಈ ನೀರು ಕುದಿ ಬರಬೇಕು. ಈಗ ಹಿಟ್ಟು ಹಾಕೊಳ್ಳಕ್ಕೆ ಪರಾತ. ಈಗ ಇದಕ್ಕೆ ನಾವು ನಿಮಗೆ ಎಷ್ಟು ಮಾಡಬೇಕು ಅಷ್ಟು ಹಿಟ್ಟನ್ನ ಹಾಕೊಬೇಕು. ಒಂದು ಎರಡು ಸಾಕ ಅಂದ್ರೆ ಇಷ್ಟು ಸಾಕು. ಈಗ ಈ ನೀರು ಕುದಿಲಿ ಒಂದು ಸ್ಪೂನ್. ನೀರು ಕುದಿ ಬರ್ತಾ ಇದೆ. ಕಂಡೀಷನ್ ಮಾಡ್ಬಿಟ್ರಿ ಎರಡು ರೊಟ್ಟಿ ಮಾಡ್ರಿ ಅಂತ ಒಂದೊಂದು ರೊಟ್ಟಿಗೆ ಐದು ಹತ್ತು ನಿಮಿಷ. ಓಕೆ, ಈಗ ಇದು ಒಂಚೂರು ಆರ್ಬೇಕಿದು. ಓಕೆ, ನಾವು ಕಲಸ್ಕೊಂಡ್ಬಿಟ್ಟು ರೊಟ್ಟಿ ಹಿಟ್ಟಿಗೆ ರೆಡಿ ಆಗ್ತದೆ. ರಂಗಗೀತೆ ಹಾಡ್ರಿ ಅಷ್ಟರಲ್ಲಿ? ನಾನು ರೊಟ್ಟಿ ಬಡಿಯುವಾಗ ಹಾಡಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ರೊಟ್ಟಿಗೂ ಈ ತಾಳಕ್ಕೂ ಬಹಳ ಸಂಬಂಧ ಅದ ಒಂದಕ್ಕೊಂದು. ಹೌದಾ? ಟೆಂಪಲ್ ಯಾಕಂದ್ರೆ ರೊಟ್ಟಿ ಬಡಿಯುವಾಗ ನಿಮ್ಗೆ ಕರೆನ ಹೇಳ್ತೀನಿ, ನೀವೇನಾರ ಡ್ಯಾನ್ಸರ್ ಆಗ್ಬಿಟ್ಟಿದ್ರ ಕುಣಿಲಿಕ್ಕೆ ಶುರು ಮಾಡ್ತಾರ ಹಂಗೆ. ನೀರ್ ಸಾಕಲ್ಲ ಇದು? ಹಾ ಸಾಕು. ಈಗ ರೊಟ್ಟಿ ಹಂಚು. ರೊಟ್ಟಿ ಹಿಟ್ಟು ರೆಡಿ ಆತು. ಆಟ ಆಗಿದ್ರ ಈಗ ಈ ಹಂಚು ಕಾಯ್ತಾ ಇದೆ. ರೊಟ್ಟಿ ಬಡಿಯಕ್ ಶುರು ಮಾಡ್ತೀರಿ? ಈಗ ಇದ್ರೊಳಗೂ ಮಾಡಬಹುದು, ಈ ಕಲ್ಲು ಒಳಗೂ ಮಾಡಬಹುದು. ಕಲ್ಲು ಒಳಗೆ ಮಾಡಿದ್ರೆ ನಿಮ್ಗೆ ಇನ್ನೂ ಮಾಡ್ರಿ ಅನುಕೂಲ ಆಗ್ತದೆ. ಹಿಂದೆ ಅಡುಗೆ ಮನೆ ಅಂತ ಅನ್ಕೋ. ಈಗ ನೀರಿನ ಪಾತ್ರೆ ಆಗಲಿ ಕಾಸಿದೆಲ್ಲ, ಅದರೊಳಗೆ ಒಂಚೂರು ತಣ್ಣೀರು ಹಾಕಿ ಒಂದು ಸಣ್ಣ ಕರ್ಚಿಫು. ಓಕೆ ಓಕೆ, ಯಾಕಂತ ಹೇಳ್ತೀನಿ. ಓಕೆ, ಒಂದು ಸಣ್ಣ ಕರ್ಚಿಫು ಅದು ಈ ಕಡೆನೇ ಇರಲಿ, ನಮಗೆಲ್ಲ ನಮ್ಮ ಬಲಗಡೆನೇ ಇರಲಿ. ಓಕೆ, ಈಗ ವಾ ಅದೇ ಫುಲ್ ನೀರು ಮಾಡ್ಕೊಂಡ್ರಿ? ನೀರಿಲ್ಲ, ಒಂದು ಹರಿ ಹಾಕೊಂಡೆ ಅಷ್ಟು. ಓಕೆ, ಈಗ ರೊಟ್ಟಿ ಬಡಿದಕ್ಕೆ ನಾವು ಆತು. ನೀವು ಡ್ಯಾನ್ಸ್ ಮಾಡು, ನಾನು ಹಾಡು ಹಾಡ್ತೀನಿ. ಓಕೆ ಓಕೆ, ಈಗ ಹಿಟ್ಟು ಹಾಕೋತೀವಲ್ಲ, ಚಂದ್ರಶೇಖರ್ ಕಂಬಾರ್ ಅವರ ಜೋಕುಮಾರ ಸ್ವಾಮಿ ನಾಟಕದ ಒಂದು ಹಾಡು. ಓಕೆ, ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ. ಈಗ ಇದನ್ನ ಹಂಚಲ್ಲಿ ಹಾಕ್ಬೇಕು. ಓಕೆ, ಎಲ್ಲರ ಒಂಚೂರು ಸೀಳೆದ ನೋಡು ನಂದಿನಿ. ಇಲ್ಲ, ಯಾಕಂದ್ರೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಹಂಗ ಎರಡೂ ಕಡೆಗೆ ಮಾಡುವುದಿಲ್ಲ. ಆಮೇಲೆ ಒಣ ಹಿಟ್ಟು ಹಚ್ಚಿ ಬಡಿತೀವಿ ಕೆಳಗಡೆ. ನೀವು ಒಣ ಹಿಟ್ಟು ಹಂಗ ಹೊಳಿಸಿ ಹಾಕ್ಬಿಟ್ರ ಎಲ್ಲ ಒಂಥರ ಏನಾಗ್ತದೆ, ಹಿಟ್ಟಿಟ್ಟು ಹಿಟ್ಟಿಟ್ಟು ತರ ಬರ್ತದ, ಸರಿ ಬೇಯುವುದಿಲ್ಲ. ಅದ್ರ ಸಂಬಂಧ ಏನ್ ಮಾಡ್ತಾರ ಅಂದ್ರೆ, ಹಿಂಗ ನಾವು ಆ ಹಿಟ್ಟನ್ನ ಒಣ ಹಿಟ್ಟನ್ನ ತೆಗಿಲಿಕ್ಕೆ ಈ ತರ ಮಾಡ್ತೀವಿ. ಆಮೇಲೆ ಈಗ ಗೊತ್ತಾಗ್ತದೆ ನಮ್ಗೆ ರೊಟ್ಟಿ ಬೇಯ್ದದ ಅಂತ ಹೇಳಿ. ಆಮೇಲೆ ಸಿಯು ಹಂಗನು ಬೇಯಿಸಬಾರ್ದು ಫಸ್ಟಿಗೆ. ಈಗ ನಿಮ್ಗೆ ಗೊತ್ತಾಗ್ತದ. ಈಗ ಈಗ ಮುಖ್ಯವಾದ ಕೆಲಸ ಏನು ಅಂದ್ರೆ, ಈ ಎಡ್ಜದೆಲ್ಲ ಒಂಚೂರು ಹಿಂಗ್ ಒತ್ತಬೇಕು. ಹಾಗೆ ಉಬ್ತಲ್ಲ, ಅದೇ ಉಬ್ಬುತ್ತದ. ಈಗ ರೆಡಿ ಇದೆ. ಸೊ ನಿಮ್ಗೊಂದು ಪರಾಟ ಕೊಡ್ತೀನಿ.
ಸೊ ನೀವು ಕೊಡೋದೇನಿಲ್ಲ ಈ ಸಲ ನನ್ನ ಕೈಯಲ್ಲೇ ಇದೆ ಜೋಳದ ರೊಟ್ಟಿ ರೊಟ್ಟಿ ರೆಡಿ ಇದೆ ಆದ್ರೆ ಇದಕ್ಕೂ ಮುಂಚೆ ನೀವು ಮಾಡ್ಕೊಟ್ಟಿದ್ದು ನಾನು ಜುಣುಕದ ವಡೆ ತಂದ್ಬಿಡ್ತೀನಿ ಜುಣುಕದ ವಡೆ ಇಟ್ಕೊಂಡು ಬಂದಿ ಓ ಎಸ್ ಓಕೆ ಟೇಸ್ಟ್ ನೋಡ್ಬಿಡ್ಲ ಓ ಎಸ್ ವೀಕ್ಷಕರೆ ಜೋಳದ ರೊಟ್ಟಿ ಜುಣುಕದ ವಡೆ ಟೇಸ್ಟ್ ಮಾಡ್ತೀನಿ ಖಂಡಿತ ಮಿಸ್ ಮಾಡವ ಬಟ್ ಅದಕ್ಕೂ ಮುಂಚೆ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ ಜೋಳದ ರೊಟ್ಟಿ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲು ಇಡಿ ನಂತರ ಕಾದ ನೀರಿನಿಂದ ಜೋಳದ ಹಿಟ್ಟನ್ನು ರೊಟ್ಟಿ ಹದಕ್ಕೆ ಕಲಸಿ ಸ್ವಲ್ಪ ಆರಿದ ನಂತರ ರೊಟ್ಟಿಯನ್ನು ತಟ್ಟಿ ಎರಡೂ ಕಡೆ ಬೇಯಿಸಿದರೆ ಜೋಳದ ರೊಟ್ಟಿ ಸವಿಯಲು ಸಿದ್ಧ ತಿನ್ಬಿಡ್ತೀನಿ ನೀವು ಪ್ಲೀಸ್ ತಗೊಳ್ಳಿ ನನ್ನ ಜೊತೆ ನೀ ಫಸ್ಟ್ ತಿಂದು ಉಪ್ಪು ಖಾರ ಹುಳಿ ಹೆಂಗಾಗಿದೆ ಹೇಳು ಆಮೇಲೆ ನಾನು ಮುಡ್ತೀನಿ ಹಿಂಗೆ ತಿನ್ನುತ್ತಾನೆ ಓ ಎಸ್ ಹಂಗೆ ತಿನ್ನು ಒಂಚೂರು ಬರೆ ಬರೆ ಬಾಯಿ ಒಳಗೂ ತಿಂದು ನೋಡು ಬರೆ ಬಾಯಿ ಅಂದ್ರೆ ಹಂಗ ಇದು ಒಂದ ತಿಂದು ನೋಡು ಹ್ಮ್ ಹಿಂಗೆ ತಿನ್ಬೇಕಾ ಹಂಗ ಹಂಗನು ತಿನ್ಬಹುದು ಲಕ್ಷ್ಮಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜೋಳದ ರೊಟ್ಟಿ ಸುಮಾರು ಜನ ಕಲಿಬೇಕು ಅಂತ ಖಂಡಿತ ಆಸೆ ಇರುತ್ತೆ ಆದ್ರೆ ಎಷ್ಟೋ ಜನಕ್ಕೆ ಆ ಬಡಿಯೋದು ಇದೆಲ್ಲ ಬಂದಿರಲ್ಲ ಸೊ ಅದ್ಭುತವಾದಂತ ರೆಸಿಪಿನ ಹೇಳ್ಕೊಟ್ಟಿದ್ರೆ ಇವತ್ತು ನಮಗೆ ಅಂಡ್ ಜುಣುಕದ ವಡೆ ತುಂಬಾ ಚೆನ್ನಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ರೆ ನಾನು ದಿನ ಮಧ್ಯಾಹ್ನ ಆದ್ರೆ ಸುವರ್ಣ ವಾಹಿನಿ ಹಾಕಿ ನೋಡುದು ಇವತ್ತು ನಂದಿನಿ ಏನು ಮಾಡ್ತಾರ ನೋಡೋಣ ಯಾವ್ದು ಹೊಸದ್ ಕಲಿಸ್ತಾರ ನೋಡೋಣ ಅಂತ ಸೊ ಅವಾಗೆಲ್ಲ ನನಗೂ ಒಂದು ಆಸೆ ಆಗೋದು ನಾನು ಯಾವಾಗ ಹೋಗ್ತೀನಿ ನಾನು ಯಾವಾಗ ಹೋಗ್ತೀನಿ ಅಂತ ಸೊ ಸುವರ್ಣ ವಾಹಿನಿ ಇಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತುಕತೆ ಆಗ್ಲಿ ಪ್ರತಿಯೊಂದು ಕ್ಷಣನೂ ಚೆನ್ನಾಗಿತ್ತು ನನಗೂ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಮತ್ತೆ ಇನ್ನೂ ಒಂದೇನು ಅಂದ್ರೆ ಆದಷ್ಟು ನಾನು 90% ಧಾರವಾಡ ಕನ್ನಡ ಮಾತಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು ಬೆಂಗಳೂರು ಬರ್ತದ 15 ವರ್ಷ ಆಯ್ತು ಒಂದ್ ನಿಮಿಷ ಏನಿದು ಇದು ನಿಮ್ಗೋಸ್ಕರ ನಮ್ಮ ಮಯಾಸ್ ಮನೆ ಅಡಿಗೆ ತಂಡದಿಂದ ಥ್ಯಾಂಕ್ ಯು ವೆರಿ ಮಚ್ ಸೋ ಮಚ್ ಥ್ಯಾಂಕ್ ಯು ಜೋಳದ ರೊಟ್ಟಿ ಜುಣುಕದ ವಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ಲೀಸ್ ಟ್ರೈ ಮಾಡಿ ಖಂಡಿತ ಜೋಳದ ರೊಟ್ಟಿ ಇಷ್ಟಪಡೋರ್ಗಂತೂ ಹಬ್ಬ ಮನೇಲಿ ಮಾಡ್ಕೊಂಡು ತಿನ್ಬಿಡ್ರೆ ಈ ತರ ಸೊ ಇದೇ ರೀತಿ ಮತ್ತಷ್ಟು ಸೂಪರ್ ಡೂಪರ್ ರೆಸಿಪೀಸ್ ಒಂದಿಗೆ ನಾಳಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ.